ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಆಗಸ್ಟ್ ತಿಂಗಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಖಿಲ ಭಾರತ ಚೆಸ್ ಫೆಡರೇಷನ್ ಇತ್ತೀಚೆಗೆ ಉದ್ಘಾಟನಾ ರಾಷ್ಟ್ರೀಯ ಮಹಿಳಾ ಆನ್ಲೈನ್ ಚೆಸ್ ಚಾಂಪಿಯನ್ಶಿಪ್ ಆಯೋಜಿಸಿತ್ತು. ಈ ಪ್ರಶಸ್ತಿ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ವಂತಿಕಾ ಅಗರ್ವಾಲ್. ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೊದಲ ವಾರ್ಷಿಕೋತ್ಸವದ ಅಂಗವಾಗಿ ಸಿಬಿಎಸ್ಇ ಪರಿಚಯಿಸಿದ 3, 5 ಮತ್ತು 8ನೇ ಶ್ರೇಣಿಗಳ ಸಾಮರ್ಥ್ಯ ಆಧಾರಿತ ಮೌಲ್ಯಮಾಪನ ಕಾರ್ಯಕ್ರಮವನ್ನು ಪ್ರಧಾನಿ ಮೋದಿ ಪ್ರಾರಂಭಿಸಿದರು. ಈ ಕಾರ್ಯಕ್ರಮದ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಸಿ, ಸಫಲ್. ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಪರವಾಗಿ ಸರ್ಕಾರಿ ಉದ್ಯೋಗಗಳನ್ನು ಕಾಯ್ದಿರಿಸಿದ ಮೊದಲ ರಾಜ್ಯ ಭಾರತದ ಯಾವ ರಾಜ್ಯವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕ. ಕೈಗಾರಿಕಾ ರೋಬೋಟ್ಗಳ ಸಾಫ್ಟ್ವೇರ್ ನಿರ್ಮಿಸಲು ಯಾವ ಸಂಸ್ಥೆಯು ಪ್ರಾರಂಭಿಸಿದ ಹೊಸ ಕಂಪನಿ ಇಂಟ್ರಿಸ್ಯೂ? ಸರಿಯಾದ ಉತ್ತರ ಆಪ್ಷನ್ ಬಿ, ಆಲ್ಫಾಬೆಟ್. ರಾಜ್ಯದಲ್ಲಿ ಆಯುಷ್ ಉತ್ತೇಜಿಸಲು ಈ ಕೆಳಗಿನವುಗಳಲ್ಲಿ ಯಾವ ಮುಖ್ಯಮಂತ್ರಿಯಿಂದ ದೇವಾರಣ್ಯ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಶಿವರಾಜ್ ಸಿಂಗ್ ಚೌಹಾಣ್. ಸೌಂದರ್ಯ ಸ್ಪರ್ಧೆಯಲ್ಲಿ ಮಿಸ್ ಇಂಡಿಯಾ ಯುಎಸ್ಎ 2021 ಕಿರೀಟವನ್ನು ಧರಿಸಿದ್ದಾರೆ, ಯಾರು ಧರಿಸಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ವೈದೇಹಿ ಡೊಂಗ್ರೆ. ಸಾರ್ವಜನಿಕ, ಖಾಸಗಿ ಮತ್ತು ಡಿಜಿಟಲ್ ಸ್ಥಳಗಳಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಪಿಂಕ್ ಪ್ರೊಟೆಕ್ಷನ್ ಪ್ರಾಜೆಕ್ಟ್ ಎಂಬ ಹೊಸ ಉಪಕ್ರಮವನ್ನು ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕೇರಳ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 76ನೇ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ಯಾರು ಗೆದ್ದರು? ಸರಿಯಾದ ಉತ್ತರ ಆಪ್ಷನ್ ಡಿ, ಅಬ್ದುಲ್ಲಾ ಶಾಹಿದ್. 2021ನೇ ವರ್ಷಕ್ಕೆ ಮಹಾರಾಷ್ಟ್ರ ಭೂಷಣ ಪುರಸ್ಕಾರವನ್ನು ಯಾವ ಭಾರತೀಯ ವ್ಯಕ್ತಿತ್ವಕ್ಕೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಆಶಾ ಭೋಸ್ಲೆ. ರಫ್ತು ಹೆಚ್ಚಿಸಲು ಯಾವ ರಾಜ್ಯದಿಂದ ಮಿಷನ್ ನಿರ್ಯಾತಕ್ ಭಾನು ಅಭಿಯಾನವನ್ನು ಆರಂಭಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜಸ್ಥಾನ್. 2021ನೇ ವರ್ಷಕ್ಕೆ ಮಹಾರಾಷ್ಟ್ರ ಭೂಷಣ ಪುರಸ್ಕಾರವನ್ನು ಯಾವ ಭಾರತೀಯ ವ್ಯಕ್ತಿತ್ವಕ್ಕೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಆಶಾ ಭೋಸ್ಲೆ. 2021ರ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ ರಾಷ್ಟ್ರೀಯ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕೈರಸ್ ಪೂನಾವಲ್ಲ. ಹಂಗೇರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ 2021 ಅನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಎಸ್ಟೇಬಾನ್ ಓಕನ್. ಟೋಕಿಯೋ ಒಲಿಂಪಿಕ್ಸ್ 2020ಯಲ್ಲಿ ನಡೆದ ಮಹಿಳೆಯರ ಏಕೈಕ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಕಂಚು ಗೆದ್ದ ಯಾವ ಆಟಗಾರನನ್ನು ಪಿವಿ ಸಿಂಧು ಸೋಲಿಸಿದರು? ಸರಿಯಾದ ಉತ್ತರ ಆಪ್ಷನ್ ಡಿ, ಹಿ ಬಿಂಗ್ಜಿಯೋ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇಂಡಿಯಾ. ಪುರುಷರ 3000 ಮೀಟರ್ ಸ್ಟೀಪಲ್ ಚೆಸ್ನಲ್ಲಿ ರಾಷ್ಟ್ರೀಯ ದಾಖಲೆ ಹೊಂದಿರುವವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಅವಿನಾಶ್ ಸೇವಲ್. ಯಾವ ಎರಡು ಬಾಹ್ಯಾಕಾಶ ಏಜೆನ್ಸಿಗಳು ನಿಸಾರ್ ಎಂಬ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲು ಸಹಯೋಗಿಸಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇಸ್ರೋ ಅಂಡ್ ನಾಸಾ. 100% COVID-19 ಲಸಿಕೆಯನ್ನು ಪಡೆದ ಮೊದಲ ಭಾರತೀಯ ನಗರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಭುವನೇಶ್ವರ್.
ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪುರುಷರ ಏಕೈಕ ಟೆನಿಸ್ ಚಿನ್ನದ ಪ್ರಶಸ್ತಿಯನ್ನು ಪಡೆದ ಆಟಗಾರರನ್ನು ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಅಲೆಕ್ಸಾಂಡರ್ ಜೆರೆವ್. 2021 ಫಾರ್ಚೂನ್ ಗ್ಲೋಬಲ್ 500 ಪಟ್ಟಿಯಲ್ಲಿ ಎಷ್ಟು ಭಾರತೀಯ ಕಂಪನಿಗಳು ಸ್ಥಾನ ಪಡೆದಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ 7. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಪುರುಷರ 100 ಮೀಟರ್ ಚಿನ್ನದ ಪ್ರಶಸ್ತಿಯನ್ನು ಗೆದ್ದ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಮಾರ್ಸೆಲ್ ಜಕೋಬ್ಸ್. ಭಾರತೀಯ ಪ್ಯಾರಾಲಿಂಪಿಕ್ ತಂಡ ಕರ್ದೆ ಕಮಲ್ ತುಗೆ ಥೀಮ್ ಸಾಂಗ್ನ ಸಂಯೋಜಕ ಮತ್ತು ಗಾಯಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಸಂಜೀವ್ ಸಿಂಗ್. 2021-22ಕ್ಕೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಸರ್ಕಾರ ನಿಗದಿಪಡಿಸಿದ ಸಾಲ ವಿತರಣೆಯ ಗುರಿ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ರೂಪೀಸ್ 3 ಟ್ರಿಲಿಯನ್. ತನ್ನ ಮೊದಲ ಸಮುದ್ರ ಪ್ರಯೋಗಗಳನ್ನು ಆರಂಭಿಸಿರುವ ಭಾರತದ ಮೊದಲ ಸ್ಥಳೀಯ ವಿಮಾನವಾಹಕ ನೌಕೆಯ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಎ, INS ವಿಕ್ರಾಂತ್. ಉತ್ತರ ಭಾರತದಲ್ಲಿ ಮೊದಲ ಆರ್ಕಿಡ್ ಸಂರಕ್ಷಣಾ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರಾಖಂಡ್. ಪ್ರತಿ ಜನರಿಗೆ ಲಸಿಕೆ ಹಾಕುವ ವಿಷಯದಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಗುಜರಾತ್. ಯಾವ ರಾಜ್ಯ ಪೊಲೀಸರು ಅಪರಾಧ ಮತ್ತು ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕಿಂಗ್ ಸಿಸ್ಟಮ್ ಅಡಿಯಲ್ಲಿ ಮೊದಲ ಶ್ರೇಣಿಯನ್ನು ಪಡೆದುಕೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಹರಿಯಾಣ. ಇನ್ ಆನ್ ಐಡಿಯಲ್ ವರ್ಲ್ಡ್ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಕೂನಲ್ ಬಸು. ಭಾರತದ ಮೊದಲ ಭೂಕಂಪದ ಮುಂಚಿನ ಎಚ್ಚರಿಕೆಯ ಮೊಬೈಲ್ ಆಪ್ ಅನ್ನು ಯಾವ ರಾಜ್ಯಕ್ಕೆ ಬಿಡುಗಡೆ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಉತ್ತರಾಖಂಡ್. ಜಾವೆಲಿನ್ ಥ್ರೋ ಫೈನಲ್ ಪ್ರವೇಶಿಸಿದ ಮೊದಲ ಭಾರತೀಯ ಕ್ರೀಡಾಪಟು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ನೀರಜ್ ಚೋಪ್ರಾ. ಯಾವ ರಾಜ್ಯ ಸರ್ಕಾರವು ಮನೆ ಬಾಗಿಲಿನ ಆರೋಗ್ಯ ಯೋಜನೆ ಮಕ್ಕಳೈ ತೇಡಿ ಮರುತ್ವಂ ಅನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ತಮಿಳುನಾಡು. ಯಾವ ರಾಜ್ಯದ ಮುಖ್ಯಮಂತ್ರಿ ಶೈಕ್ಷಣಿಕ ಸಬಲೀಕರಣ ನಿಧಿಯನ್ನು ಘೋಷಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಕೇರಳ. ಕೆ2 ಏರಿದ ಅತ್ಯಂತ ಕಿರಿಯ ಪರ್ವತಾರೋಹಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಶೆರ್ಹೋಸ್ ಕಾಶಿಫ್. ಕ್ಯೂಎಸ್ ಅತ್ಯುತ್ತಮ ವಿದ್ಯಾರ್ಥಿ ನಗರಗಳ ಶ್ರೇಯಾಂಕದಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಲಂಡನ್. ವಿಕಲಚೇತನರಿಗಾಗಿ ಯಾವ ರಾಜ್ಯ ಸರ್ಕಾರವು ಸಹಜೀವನಂ ಯೋಜನೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕೇರಳ. ಲವ್ಲಿನಾ ಬೋರ್ಗೊಹೈನ್ ಇತ್ತೀಚೆಗೆ ಯಾವ ಸ್ಪರ್ಧೆಯಲ್ಲಿ ಭಾರತಕ್ಕೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಬಾಕ್ಸಿಂಗ್. ಯಾವ ರಾಜ್ಯ ಸರ್ಕಾರವು COVID-19 ಸಾವಿನ ಮಾಹಿತಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕೇರಳ. ಭಾರತದ ಮೊದಲ ಹೃದಯ ವೈಫಲ್ಯ ಬಯೋಬ್ಯಾಂಕ್ ಅನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ತಿರುವನಂತಪುರಂ. ನೀರಜ್ ಚೋಪ್ರಾ ಇತ್ತೀಚೆಗೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನು ಯಾವ ಸ್ಪರ್ಧೆಯಲ್ಲಿ ತಂದುಕೊಟ್ಟಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಜಾವೆಲಿನ್ ಥ್ರೋ. ಪ್ರಧಾನಮಂತ್ರಿ ದಕ್ಷ ಔರ್ ಕುಶಲತಾ ಸಂಪನ್ ಹಿತಗ್ರಾಹಿ ಯೋಜನೆಯನ್ನು ಯಾವ ಸಚಿವಾಲಯವು ಅನಾವರಣಗೊಳಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್.
2021 ಡಿಜಿಟಲ್ ಬ್ಯಾಂಕಿಂಗ್ ಪ್ರಶಸ್ತಿಗಳಲ್ಲಿ ಇನ್ನೋವೇಷನ್ ದಿ ಬ್ಯಾಂಕರ್ ನಿಂದ ಡಿಜಿಟಲ್ ಬ್ಯಾಂಕಿಂಗ್ ನಲ್ಲಿ ಅತ್ಯಂತ ನವೀನ ಎಂದು ಯಾವ ಬ್ಯಾಂಕ್ ಅನ್ನು ಆಯ್ಕೆ ಮಾಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಡಿಬಿಎಸ್ ಬ್ಯಾಂಕ್ 2020 ರ ಬೇಸಿಗೆ ಒಲಿಂಪಿಕ್ಸ್ ನಲ್ಲಿ ಭಾರತೀಯ ತಂಡಗಳು ಎಷ್ಟು ಪದಕಗಳನ್ನು ಗೆದ್ದಿವೆ ಸರಿಯಾದ ಉತ್ತರ ಆಪ್ಷನ್ ಸಿ 7 ಇತ್ತೀಚೆಗೆ ತನ್ನ ಮೊದಲ ಸಮುದ್ರ ಮಾರ್ಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಭಾರತದ ಮೊದಲ ಸ್ಥಳೀಯ ವಿಮಾನವಾಹಕ ನೌಕೆ ಯಾವ ಹೆಸರಿಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ವಿಕ್ರಾಂತ್ 2021 ರ ಅಂತಾರಾಷ್ಟ್ರೀಯ ಸೇನಾ ಆಟಗಳು ವಾರ್ಷಿಕ ಮಿಲಿಟರಿ ಯುದ್ಧದ ಆಟಗಳ 7ನೇ ಆವೃತ್ತಿಯಾಗಿದ್ದು ಇದನ್ನು ಯಾವ ದೇಶವು ವಾರ್ಷಿಕವಾಗಿ ಆಯೋಜಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ ಶಾಂಘೈ ಸಹಕಾರ ಸಂಘಟನೆಯ 8ನೇ ನ್ಯಾಯಮಂತ್ರಿಗಳ ಸಭೆಯಲ್ಲಿ ಭಾರತೀಯ ಪ್ರತಿನಿಧಿಗಳನ್ನು ಪ್ರತಿನಿಧಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಕಿರಣ್ ರಿಜಿಜು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಆಗಸ್ಟ್ 10 2021 ರಂದು ಪ್ರಾರಂಭಿಸಿದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ 2ನೇ ಹಂತವಾದ ಉಜ್ವಲ 2.0 ಅಡಿಯಲ್ಲಿ ಎಷ್ಟು ಎಲ್ಪಿಜಿ ಗ್ಯಾಸ್ ಸಂಪರ್ಕ ವಿತರಣೆಯನ್ನು ಒಳಗೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಡಿ 1 ಕೋಟಿ ಹೌ ದಿ ಅರ್ಥ್ ಗಾಟ್ ಇಟ್ಸ್ ಬ್ಯೂಟಿ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಸುಧಾ ಮೂರ್ತಿ ಈನಗರ್ ಮೊಬೈಲ್ ಅಪ್ಲಿಕೇಶನ್ ಮತ್ತು ಪೋರ್ಟಲ್ ಅನ್ನು ನಾಗರಿಕ ಕೇಂದ್ರಿತ ಸೇವೆಗಳಿಗೆ ಡಿಜಿಟಲ್ ಕೇಂದ್ರೀಕೃತ ಪರಿಹಾರವನ್ನು ಒದಗಿಸಲು ಯಾವ ರಾಜ್ಯದಿಂದ ಪ್ರಾರಂಭಿಸಲಾಗಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ಇತ್ತೀಚೆಗೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಗೆ ಎಷ್ಟು ಮಹಿಳಾ ಅಧಿಕಾರಿಗಳನ್ನು ಯುದ್ಧ ಅಧಿಕಾರಿಗಳಾಗಿ ಸೇರಿಸಿಕೊಳ್ಳಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ 2 ಭಾರತದ ಅಥ್ಲೆಟಿಕ್ಸ್ ಫೆಡರೇಷನ್ ವರ್ಷದ ಯಾವ ದಿನವನ್ನು ಜಾವೆಲಿನ್ ಥ್ರೋ ದಿನವೆಂದು ಘೋಷಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಸ್ಟ್ 7 ರಂದು ವರ್ಷದ ಜಾವೆಲಿನ್ ಥ್ರೋ ದಿನವೆಂದು ಘೋಷಿಸಿದೆ ದಿ ಅರ್ಥ್ ಸ್ಪಿನ್ನರ್ ಎಂಬ ಕಾದಂಬರಿಯನ್ನು ಯಾರು ಬರೆದಿದ್ದಾರೆ ಫ್ರೆಂಡ್ಸ್ ದಿ ಅರ್ಥ್ ಸ್ಪಿನ್ನರ್ ಎಂಬ ಕಾದಂಬರಿಯನ್ನು ಅನುರಾಧ ರಾಯ್ ಅವರು ಬರೆದಿದ್ದಾರೆ ಕೋವಿಡ್ 19 ಅನ್ನು ಎದುರಿಸಲು ಯಾವ ರಾಜ್ಯ ಸರ್ಕಾರವು ಕಲರ್ ಕೋಡೆಡ್ ವ್ಯವಸ್ಥೆಯನ್ನು ಪರಿಚಯಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಡೆಲ್ಲಿ ಭಾರತವು ಅಂತಿಮವಾಗಿ ತನ್ನ ಅತ್ಯಾಧುನಿಕ ಉಪಗ್ರಹವನ್ನು ಉಡಾಯಿಸಲಿದೆ ಜಿಸ್ಯಾಟ್ 1 ಯಾವ ರೀತಿಯ ಉಪಗ್ರಹವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಜಿಯೋ ಇಮೇಜಿಂಗ್ ಸ್ಯಾಟಲೈಟ್ ವಿಶ್ವಸಂಸ್ಥೆಯು ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ನಂಬಿಕೆಯ ವರ್ಷವೆಂದು ಘೋಷಿಸಿದೆ ಸರಿಯಾದ ಉತ್ತರ ಆಪ್ಷನ್ ಸಿ 2021 ರಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ನಂಬಿಕೆಯ ವರ್ಷವೆಂದು ಘೋಷಿಸಿದೆ ಸ್ವಚ್ಛ ಸರ್ವೇಕ್ಷಣ್ 2021 ರ ಅಡಿಯಲ್ಲಿ ಭಾರತದ ಮೊದಲ ವಾಟರ್ ಪ್ಲಸ್ ಪ್ರಮಾಣೀಕೃತ ನಗರವೆಂದು ಘೋಷಿಸಲ್ಪಟ್ಟ ನಗರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಇಂದೋರ್ 2021 ರ ಸ್ಕೈಟ್ರ್ಯಾಕ್ಸ್ ವರ್ಲ್ಡ್ ಏರ್ಪೋರ್ಟ್ ಅವಾರ್ಡ್ ಪಟ್ಟಿಯ ಪ್ರಕಾರ ಯಾವ ಭಾರತೀಯ ವಿಮಾನ ನಿಲ್ದಾಣವನ್ನು ದೇಶದ ಅತ್ಯುತ್ತಮ ವಿಮಾನ ನಿಲ್ದಾಣವೆಂದು ಪರಿಗಣಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ದೆಲ್ಲಿ ಏರ್ಪೋರ್ಟ್ 28ನೇ ಏಷ್ಯನ್ ಪ್ರಾದೇಶಿಕ ವೇದಿಕೆ ವಿದೇಶಾಂಗ ಸಚಿವರ ಸಭೆ ಯಾವ ದೇಶದ ಅಧ್ಯಕ್ಷತೆಯಲ್ಲಿ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೂನಿ ಕ್ಯಾಬಿನೆಟ್ನ ನೇಮಕಾತಿ ಸಮಿತಿಯು ಈಗಿರುವ ಗೃಹ ಕಾರ್ಯದರ್ಶಿಯ ಅಧಿಕಾರಾವಧಿಯನ್ನು ಆಗಸ್ಟ್ 2022ರವರೆಗೆ 1 ವರ್ಷ ವಿಸ್ತರಿಸಿದೆ ಪ್ರಸ್ತುತ ಗೃಹ ಕಾರ್ಯದರ್ಶಿ ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಅಜಯ್ ಕುಮಾರ್ ಭಲ್ಲಾ
ಅಲ್ ಮೊಹೆದ್ ಅಲ್ ಹಿಂದಿ 2021 ಯಾವ ದೇಶದೊಂದಿಗೆ ಭಾರತೀಯ ನೌಕಾಪಡೆಯ ಮೊದಲ ಜಂಟಿ ನೌಕಾ ವ್ಯಾಯಾಮವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಸೌದಿ ಅರೇಬಿಯಾ ಯಾವ ನಗರವು ಡುರಂಟ್ ಕಪ್ 2021 ಅನ್ನು ಆಯೋಜಿಸುತ್ತದೆ ಫ್ರೆಂಡ್ಸ್ ಡುರಂಟ್ ಕಪ್ ಅನ್ನು ಕೋಲ್ಕತ್ತಾ ಆಯೋಜಿಸುತ್ತದೆ ಮಲಬಾರ್ ನೌಕಾಪಡೆಯ ವ್ಯಾಯಾಮವನ್ನು ಈ ಯಾವ ದೇಶಗಳ ನಡುವೆ ವಾರ್ಷಿಕವಾಗಿ ನಡೆಸಲಾಗುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯಾ ಯುಎಸ್ ಜಪಾನ್ ಅಂಡ್ ಆಸ್ಟ್ರೇಲಿಯಾ ಒಡಿಶಾ ಕರಾವಳಿಯಲ್ಲಿ ಭಾರತದ ಮೊದಲ ಸ್ವದೇಶಿ ತಂತ್ರಜ್ಞಾನದ ಕ್ರೂಸ್ ಶಿಪಣಿಯನ್ನು ಡಿಆರ್ಡಿಒ ಯಶಸ್ವಿಯಾಗಿ ಪರೀಕ್ಷಿಸಿತು ಈ ಶಿಪಣಿಯ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಡಿ ನಿರ್ಭಯ ಭಾರತೀಯ ನೌಕಾಪಡೆ ಇತ್ತೀಚೆಗೆ ಯಾವ ದೇಶದಲ್ಲಿ ಆಯೋಜಿಸಲಾದ ಬಹುರಾಷ್ಟ್ರೀಯ ಸೀಕಟ್ ವ್ಯಾಯಾಮದಲ್ಲಿ ಭಾಗವಹಿಸಿತು ಸರಿಯಾದ ಉತ್ತರ ಆಪ್ಷನ್ ಎ ಸಿಂಗಾಪುರ್ 2020 ರ ಟೋಕಿಯೋ ಪ್ಯಾರಾಲಿಂಪಿಕ್ಸ್ ಭಾರತದ ಅತಿದೊಡ್ಡ ತಂಡಕ್ಕೆ ಸಾಕ್ಷಿಯಾಗಲಿದೆ ಈ ಕ್ರೀಡಾಕೂಟದಲ್ಲಿ ಎಷ್ಟು ಸದಸ್ಯರ ಭಾರತೀಯ ತಂಡ ಭಾಗವಹಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ 54 2021 ರ ಸ್ವಾತಂತ್ರ್ಯ ದಿನಾಚರಣೆಯ ವಿಷಯವೇನು ಸರಿಯಾದ ಉತ್ತರ ಆಪ್ಷನ್ ಎ ನೇಷನ್ ಫಸ್ಟ್ ಆಲ್ವೇಸ್ ಫಸ್ಟ್ ದುರ್ಬಲಗೊಂಡ ರೋಗನಿರೋಧಕ ಶಕ್ತಿ ಹೊಂದಿರುವ ಜನರಿಗೆ ಯಾವ ರಾಷ್ಟ್ರವು ಹೆಚ್ಚುವರಿ ಕೋವಿಡ್ 19 ಲಸಿಕೆ ಪ್ರಮಾಣವನ್ನು ಅನುಮೋದಿಸಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಯುಎಸ್ ಉತ್ಪಾದನೆ ಮತ್ತು ಸೇವೆಗಳ ವರ್ಧನೆಗಾಗಿ ತರಬೇತಿ ಆನ್ಲೈನ್ ಪೋರ್ಟಲ್ ಆಗಿದ್ದು ಅದನ್ನು ಯಾವ ಸಚಿವಾಲಯ ಆರಂಭಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಸೋಶಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಉಪಗ್ರಹ ಫೋನ್ಗಳನ್ನು ಹೊಂದಿದ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ್ನು ಹೆಸರಿಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಭಾರತದ ನಾಲ್ಕು ಹೊಸ ಜೌಗು ಪ್ರದೇಶಗಳನ್ನು ರಾಮಸರ್ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಈ ಜೌಗು ಪ್ರದೇಶಗಳಿಗೆ ಸಂಬಂಧಿಸಿದಂತೆ ನೀಡಲಾದ ಆಯ್ಕೆಗಳಲ್ಲಿ ಯಾವುದು ನಿಜವಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಲ್ತಾನ್ಪುರ್ ಉತ್ತರ ಪ್ರದೇಶ ಉಳಿದ ಎಲ್ಲ ಆಪ್ಷನ್ ಎ ಆಪ್ಷನ್ ಸಿ ಆಪ್ಷನ್ ಡಿ ಇವೆಲ್ಲವೂ ಕೂಡ ನಿಜವಾಗಿದೆ ಆದರೆ ಆಪ್ಷನ್ ಬಿ ಎನ್ನುವುದು ನಿಜವಲ್ಲ ಸ್ವದೇಶಿ ಜಾನುವಾರು ತಳಿಗಳ ಶುದ್ಧ ತಳಿಗಳ ಸಂರಕ್ಷಣೆಗಾಗಿ ಭಾರತದ ಮೊದಲ ಜಾನುವಾರು ಜಿನೋಮಿಕ್ ಚಿಪ್ ಅನ್ನು ಹೆಸರಿಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಗೌ ಭಾರತದ ಮೊದಲ ಡ್ರೋನ್ ಫೋರೆನ್ಸಿಕ್ ಲ್ಯಾಬ್ ಮತ್ತು ಸಂಶೋಧನಾ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ಆಜಾದಿ ಕಾ ಅಮೃತ್ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಭಾರತದಲ್ಲಿ ಎಷ್ಟು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಆರಂಭಿಸಲಾಗುವುದು ಸರಿಯಾದ ಉತ್ತರ ಆಪ್ಷನ್ ಬಿ 75 ತಾಲಿಬಾನ್ ಪಡೆಗಳು ದೇಶದ ನಿಯಂತ್ರಣವನ್ನು ತೆಗೆದುಕೊಂಡ ನಂತರ ಇತ್ತೀಚೆಗೆ ಕೆಳಗಿಳಿದಿರುವ ಅಫ್ಘಾನಿಸ್ತಾನದ ಅಧ್ಯಕ್ಷರ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಎ ಅಶ್ರಫ್ ಘಾನಿ ಇತ್ತೀಚೆಗೆ ಆರಂಭವಾದ ಆಪರೇಷನ್ ಬ್ಲೂ ಫ್ರೀಡಂ ದೆಹಲಿಯಿಂದ ದೇಶದಾದ್ಯಂತ ಇರುವ ವಿಕಲಚೇತನರ ತಂಡವು ಯಾವ ಗಮ್ಯಸ್ಥಾನವನ್ನು ತಲುಪಲು ವಿಶ್ವದಾಖಲೆಯ ತಂಡ ಯಾತ್ರೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಯಾಚಿನ್ ಗ್ಲಾಸಿಯರ್ ಮೋಲಾ ಮಾನ್ಪುರ್ ಸಾರಂಗರ್ ಬಿಲೈಗರ್ ಶಕ್ತಿ ಮನೇಂದ್ರಗರ್ ಹೊಸದಾಗಿ ರಚನೆಯಾದ ನಾಲ್ಕು ಜಿಲ್ಲೆಗಳು ಯಾವ ರಾಜ್ಯಕ್ಕೆ ಸೇರಿವೆ ಸರಿಯಾದ ಉತ್ತರ ಆಪ್ಷನ್ ಸಿ ಛತ್ತೀಸ್ಗಢ ಭಾರತ ಸರ್ಕಾರವು ಯಾವ ವರ್ಷದಲ್ಲಿ ಇಂಧನ ಸ್ವತಂತ್ರ ದೇಶವಾಗುವ ಗುರಿಯನ್ನು ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ 2047 ಕುಶಲಕರ್ಮಿಗಳನ್ನು ಸಬಲೀಕರಣಗೊಳಿಸಲು ಮೈ ಇಹಾತ್ ಪೋರ್ಟಲ್ ಅನ್ನು ಯಾವ ಕಂಪನಿ ಆರಂಭಿಸಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಚ್ ಸಿ ಎಲ್ ಫೌಂಡೇಶನ್
ಐದನೇ ಬ್ರಿಕ್ಸ್ ಕೈಗಾರಿಕಾ ಸಚಿವರ ಸಭೆ ಇತ್ತೀಚೆಗೆ ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಪಿಯೂಷ್ ಗೋಯಲ್. 2021 ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯಂದು ಕ್ರೀಡಾ ಸಚಿವಾಲಯವು ಎಷ್ಟು ರಾಷ್ಟ್ರೀಯ ಯುವ ಪ್ರಶಸ್ತಿಗಳನ್ನು ನೀಡಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 22 ರಾಷ್ಟ್ರೀಯ ಯುವ ಪ್ರಶಸ್ತಿಗಳನ್ನು ನೀಡಿದೆ. ಭಾರತೀಯ ನೌಕಾಪಡೆ ಮತ್ತು ವಿಯೆಟ್ನಾಂ ನೌಕಾಪಡೆ ಇತ್ತೀಚೆಗೆ ಭಾರತದ ಕಡೆಯಿಂದ ಐಎನ್ಎಸ್ ರಣವಿಜಯ್ ಮತ್ತು ಐಎನ್ಎಸ್ ಕೋರಾ ಭಾಗವಹಿಸಿದ ಯಾವ ಪ್ರದೇಶದಲ್ಲಿ ದ್ವಿಪಕ್ಷೀಯ ಕಡಲ ಅಭ್ಯಾಸವನ್ನು ಕೈಗೊಂಡವು? ಸರಿಯಾದ ಉತ್ತರ ಆಪ್ಷನ್ ಸಿ, ಸೌತ್ ಚೀನಾ ಸಿ. ಆರೋಗ್ಯ ಧಾರಾ 2.0 ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ಆಯೋಜಿಸಿದ್ದು, ಎಬಿಪಿಎಂ ಜೆಎವೈ ಅಡಿಯಲ್ಲಿ ಎಷ್ಟು ಚಿಕಿತ್ಸೆಗಳು ಪೂರ್ಣಗೊಂಡಿವೆ? ಫ್ರೆಂಡ್ಸ್, 2 ಕೋಟಿ ಚಿಕಿತ್ಸೆಗಳು ಪೂರ್ಣಗೊಂಡಿವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 2 ಕೋಟಿ. ಆರ್ಬಿಐ ಮೇಲ್ವಿಚಾರಣೆಯಲ್ಲಿರುವ ಸಂಸ್ಥೆಗಳ ಅನುಸರಣೆಯನ್ನು ಬಲಪಡಿಸಲು ಯಾವ ವೇದಿಕೆಯನ್ನು ಆರ್ಬಿಐ ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ದಿ, ಪ್ರಿಸಮ್. ಡಿಸ್ಕಪ್ 5.0 ಉಪಕ್ರಮವನ್ನು ಯಾವ ಸಚಿವಾಲಯ ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಸುರಕ್ಷತೆ ಮತ್ತು ಭದ್ರತೆಯನ್ನು ಸುಧಾರಿಸಲು ವಿಶ್ವಸಂಸ್ಥೆಯ ಸಹಯೋಗದೊಂದಿಗೆ ಭಾರತವು ಯಾವ ತಾಂತ್ರಿಕ ವೇದಿಕೆಯನ್ನು ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಯುನೈಟ್ ಅವೇರ್. ಯಾವ ಭಾರತೀಯ ನಾಯಕನ ಜನ್ಮ ದಿನಾಚರಣೆಯ ನೆನಪಿಗಾಗಿ ಭಾರತದಲ್ಲಿ ಸದ್ಭಾವನಾ ದಿವಸ್ ಅನ್ನು ವಾರ್ಷಿಕವಾಗಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ರಾಜೀವ್ ಗಾಂಧಿ. ಆಪರೇಷನ್ ಕುಕ್ರಿ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಜರ್ ಜನರಲ್ ರಾಜ್ಪಾಲ್ ಪುನಿಯಾ. ಜಜ್ಬಾ ಈ ತಿರಂಗ ರಿಲೇ ಮ್ಯಾರಥಾನ್ ಅನ್ನು ಭಾರತೀಯ ಸೇನೆಯು ಯಾವ ರಾಜ್ಯ ಅಥವಾ ಯುಟಿಯಲ್ಲಿ ಆಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಜಮ್ಮು ಮತ್ತು ಕಾಶ್ಮೀರ. ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಜಾಲವನ್ನು ವಿಸ್ತರಿಸುವ ಸಲುವಾಗಿ ಭಾರತವು 500 ಮಿಲಿಯನ್ ಯುಎಸ್ ಡಾಲರ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಈ ಕೆಳಗಿನ ಯಾವ ಹೆದ್ದಾರಿ ದೇಶದ ಮೊದಲ ಇವಿ ಸ್ನೇಹಿ ಹೆದ್ದಾರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ದೆಲ್ಲಿ ಟು ಚಂಡೀಗಢ ಹೈವೇ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಡ್ಯಾಶ್ನೊಂದಿಗೆ ರಿಮೋಟ್ ಸೆನ್ಸಿಂಗ್ ಉಪಗ್ರಹ ಡೇಟಾ ಹಂಚಿಕೆಯಲ್ಲಿ ಸಹಕಾರಕ್ಕಾಗಿ ಒಪ್ಪಂದಕ್ಕೆ ಸಹಿ ಹಾಕಿದವು? ಸರಿಯಾದ ಉತ್ತರ ಆಪ್ಷನ್ ಸಿ, ಇಸ್ರೋ. ಶತ್ರು ರಾಡರ್ ಬೆದರಿಕೆಗಳಿಂದ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳನ್ನು ರಕ್ಷಿಸಲು ಯಾವ ಸಂಸ್ಥೆ ಜಂಟಿಯಾಗಿ ಸುಧಾರಿತ ಚಾಫ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಡಿಆರ್ಡಿಒ. ಈ ಕೆಳಗಿನ ಯಾವ ರಾಜ್ಯ ಅಥವಾ ಯುಟಿ ದೇಶದ ಮೊದಲ ಹೊಗೆ ಗೋಪುರವನ್ನು ಉದ್ಘಾಟಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಇ, ದೆಲ್ಲಿ. ಕ್ರಿಪ್ಟೋ ಅಳವಡಿಕೆಯ ವಿಷಯದಲ್ಲಿ ಭಾರತದ ಶ್ರೇಣಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ, 2ನೇ ಸ್ಥಾನ. ಕ್ರಿಪ್ಟೋ ಅಳವಡಿಕೆಯ ವಿಷಯದಲ್ಲಿ ಭಾರತವು 2ನೇ ಸ್ಥಾನದಲ್ಲಿದೆ. ಭಾರತದ ಯಾವ ಪ್ರದೇಶದಲ್ಲಿ ಇತ್ತೀಚೆಗೆ ದೇಶದ ಅತಿ ಎತ್ತರದ ಗಿಡಮೂಲಿಕೆಗಳ ಉದ್ಯಾನವಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಚಮೋಲಿ. ಎನ್ಟಿಪಿಸಿ ಲಿಮಿಟೆಡ್ ಇತ್ತೀಚೆಗೆ ಭಾರತದ ಯಾವ ನಗರದಲ್ಲಿ ಭಾರತದ ಅತಿದೊಡ್ಡ ತೇಲುವ ಸೋಲಾರ್ ಪಿವಿ ಯೋಜನೆಯನ್ನು ಅನಾವರಣಗೊಳಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ವಿಶಾಖಪಟ್ಟಣಂ. ಸೈಬರ್ ಸೆಕ್ಯೂರಿಟಿ ಮಲ್ಟಿ ಡೋನರ್ ಟ್ರಸ್ಟ್ ಫಂಡ್ ಅನ್ನು ಯಾವ ಸಂಸ್ಥೆಯು ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವರ್ಲ್ಡ್ ಬ್ಯಾಂಕ್.
ಹಿಸಾರ್ ವಿಮಾನ ನಿಲ್ದಾಣವನ್ನು ಈ ಯಾವ ಆಡಳಿತಗಾರನ ಹೆಸರಿಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಜ ಅಗ್ರಸೇನ್. ಹಿಸಾರ್ ವಿಮಾನ ನಿಲ್ದಾಣಕ್ಕೆ ಮಹಾರಾಜ ಅಗ್ರಸೇನ್ ವಿಮಾನ ನಿಲ್ದಾಣವೆಂದು ಹೆಸರಿಸಲಾಗಿದೆ. ವಿಶ್ವ ಸಂಸ್ಕೃತ ದಿನವನ್ನು ವಾರ್ಷಿಕವಾಗಿ ಯಾವ ಭಾರತೀಯ ಹಬ್ಬದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ರಕ್ಷಾಬಂಧನ್. ರಿಮೋಟ್ ಸೆನ್ಸಿಂಗ್ ಮತ್ತು ಜಿಐಎಸ್ ಆಧಾರಿತ ಮಾಹಿತಿಯನ್ನು ಬಳಸಿಕೊಂಡು ಹೊಸ ಎಂಜಿಎನ್ಆರ್ ಇಜಿಎ ಸ್ವತ್ತುಗಳನ್ನು ಯೋಜಿಸಲು ಯುಕ್ತಧಾರ ಒಂದು ಪೋರ್ಟಲ್ ಆಗಿದೆ. ಈ ಪೋರ್ಟಲ್ ಅನ್ನು ಯಾವ ಸಂಸ್ಥೆಯಿಂದ ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ರೋ. ಇತ್ತೀಚೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರಾರಂಭಿಸಿದ ಉಭಾರ್ತಿಯ ಸಿತಾರೆ ನಿಧಿಯ ಒಟ್ಟು ಕಾರ್ಪಸ್ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ ರುಪೀಸ್ 250 ಕೋಟಿ. ಅಮೃತ ಮಹೋತ್ಸವ ಶ್ರೀಶಕ್ತಿ ಇನ್ನೋವೇಷನ್ ಚಾಲೆಂಜ್ 2021 ಭಾರತದಲ್ಲಿ ಯುಎನ್ ಮಹಿಳೆಯರ ಸಹಭಾಗಿತ್ವದಲ್ಲಿ ಯಾವ ಸಂಸ್ಥೆಯು ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಎಂವೈಜಿಒವಿ. ಯುಟಿಯಲ್ಲಿ ವಲಸಿಗರ ಕುಂದುಕೊರತೆಗಳನ್ನು ಪರಿಹರಿಸಲು ಈ ರೀತಿಯ ಮೊದಲ ಆನ್ಲೈನ್ ಕುಂದುಕೊರತೆ ಪರಿಹಾರ ಪೋರ್ಟಲ್ ಅನ್ನು ಇತ್ತೀಚೆಗೆ ಪ್ರಾರಂಭಿಸಿರುವ ಭಾರತೀಯ ಯುಟಿ ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ್. ನಿಯೋಬೋಲ್ಟ್ ಭಾರತದ ಮೊದಲ ಸ್ಥಳೀಯ ಮೋಟಾರ್ ಚಾಲಿತ ಗಾಲಿ ಕುರ್ಚಿ ವಾಹನವಾಗಿದೆ. ಈ ವಾಹನವನ್ನು ಯಾವ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಐಐಟಿ ಮದ್ರಾಸ್. 2021 ಸುರಕ್ಷಿತ ನಗರಗಳ ಸೂಚಿಯಲ್ಲಿ ಯಾವ ನಗರ ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಕೋಪನ್ ಹ್ಯಾಗನ್. ದಿವ್ಯಾಂಗರಿಗೆ ಲಭ್ಯತೆ ಸಂಬಂಧಿತ ಸಮಸ್ಯೆಗಳ ಕುರಿತು ಸರ್ಕಾರವು ಬಿಡುಗಡೆ ಮಾಡಿದ ಇ ಕಾಮಿಕ್ ಕಮ್ ಆಕ್ಟಿವಿಟಿ ಪುಸ್ತಕದ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಿಯಾ ದ ಅಕ್ಸೆಸಿಬಿಲಿಟಿ ವ್ಯಾರಿಯರ್. ಇತ್ತೀಚೆಗೆ ಬಿಡುಗಡೆಯಾದ ಪುಸ್ತಕದ ಲೇಖಕರ ಹೆಸರೇನು? ಪುಸ್ತಕದ ಹೆಸರು ಮಿಷನ್ ಡೊಮಿನೇಷನ್ ಒಂದು ಅಪೂರ್ಣ ಅನ್ವೇಷಣೆ ಎಂಬ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಬೋರಿಯಾ ಮಜುಮ್ದಾರ್ ಅಂಡ್ ಕುಶನ್ ಸರ್ಕಾರ್. ವರ್ಲ್ಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಭಾರತದೊಂದಿಗೆ ಪಾಲುದಾರಿಕೆಯಲ್ಲಿ ಡಿಕಾರ್ಬೊನೈಸಿಂಗ್ ಟ್ರಾನ್ಸ್ಪೋರ್ಟ್ ಅನ್ನು ಯಾವ ಸಂಸ್ಥೆ ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ನೀತಿ ಆಯೋಗ್. ಯಾವ ದೇಶವು ಇತ್ತೀಚೆಗೆ ವಿಶ್ವದ ಮೊದಲ ಪಳೆಯುಳಿಕೆ ಮುಕ್ತ ಉಕ್ಕನ್ನು ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವೀಡನ್. ಅಡ್ರೆಸ್ ಬುಕ್ ಅ ಪಬ್ಲಿಷಿಂಗ್ ಮೆಮೋರ್ ಇನ್ ದಿ ಟೈಮ್ ಆಫ್ ಕೋವಿಡ್ ಎಂಬ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ರೀತು ಮೆನನ್. ಭಾರತೀಯ ನೌಕಾಪಡೆ ಇತ್ತೀಚೆಗೆ ಯಾವ ದೇಶದೊಂದಿಗೆ ದ್ವಿಪಕ್ಷೀಯ ಕಡಲ ವ್ಯಾಯಾಮ ಜೈರ್ ಅಲ್ ಬಹರ್ ಅನ್ನು ನಡೆಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಕತರ್. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ತಾಲಿಬಾನ್ ಆಕ್ರಮಿತ ಅಫ್ಘಾನಿಸ್ತಾನದಿಂದ ತನ್ನ ನಾಗರಿಕರನ್ನು ಸ್ಥಳಾಂತರಿಸಲು ಭಾರತ ಸರ್ಕಾರ ಕೈಗೊಂಡ ಕಾರ್ಯಾಚರಣೆಗೆ ಯಾವ ಹೆಸರಿಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಪರೇಷನ್ ದೇವಿ ಶಕ್ತಿ. ಯಾವ ವರ್ಷದಲ್ಲಿ ನಿಪುಣ್ ಭಾರತ್ ಮಿಷನ್ ಗ್ರೇಡ್ 3 ಅಂತ್ಯದ ವೇಳೆಗೆ ಪ್ರತಿ ಮಗು ಓದುವುದು ಬರೆಯುವುದು ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಅಪೇಕ್ಷಿತ ಕಲಿಕಾ ಸಾಮರ್ಥ್ಯವನ್ನು ಸಾಧಿಸುವುದನ್ನು ಖಾತ್ರಿಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 2026-27 ಹೊತ್ತಿಗೆ ಪ್ರತಿ ಮಗು ಓದುವುದು ಬರೆಯುವುದು ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಅಪೇಕ್ಷಿತ ಕಲಿಕಾ ಸಾಮರ್ಥ್ಯವನ್ನು ಸಾಧಿಸುವುದನ್ನು ಖಾತ್ರಿಪಡಿಸಿಕೊಳ್ಳುವ ಗುರಿಯನ್ನು ನಿಪುಣ್ ಭಾರತ್ ಮಿಷನ್ ಗ್ರೇಡ್ 3 ಹೊಂದಿದೆ. ಭಾರತದಲ್ಲಿ ಪ್ರಾರಂಭಿಕ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸಲು
ಸಮೃದ್ಧ ಕಾರ್ಯಕ್ರಮವನ್ನು ಇತ್ತೀಚೆಗೆ ಯಾವ ಸಚಿವಾಲಯ ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಯಾವ ಸಚಿವಾಲಯವು ಸುಜಲಂ ಹೆಸರಿನ 100 ದಿನಗಳ ಅಭಿಯಾನ ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಿನಿಸ್ಟ್ರಿ ಆಫ್ ಜಲಶಕ್ತಿ. ವಿಶ್ವದ ಅತಿದೊಡ್ಡ ಮತ್ತು ಅತಿ ಎತ್ತರದ ವೀಕ್ಷಣಾ ಚಕ್ರವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗುವುದು? ಸರಿಯಾದ ಉತ್ತರ ಆಪ್ಷನ್ ಎ, ದುಬೈ. 2021 ರ ಜಾಗತಿಕ ಉತ್ಪಾದನಾ ಅಪಾಯ ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ, 2ನೇ ಸ್ಥಾನ. 12% ಕ್ಲಬ್ ಆಪ್ ಅನ್ನು ಯಾವ ಫಿನ್ಟೆಕ್ ಸಂಸ್ಥೆಯು ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ್ ಪೇ. ಭಾರತ ಕಜಕಿಸ್ತಾನ ಜಂಟಿ ತರಬೇತಿ ವ್ಯಾಯಾಮ ಕರ್ಸಿನ್ 21 ವಾರ್ಷಿಕ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮದ ಯಾವ ಆವೃತ್ತಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 5ನೇ ಆವೃತ್ತಿ. ಟೋಕಿಯೋ ಪ್ಯಾರಾಲಿಂಪಿಕ್ಸ್ 2021 ರ ಉದ್ಘಾಟನಾ ಸಮಾರಂಭದಲ್ಲಿ ಯಾವ ಭಾರತೀಯ ಪ್ಯಾರಾ ಅಥ್ಲೀಟ್ ಧ್ವಜಧಾರಿ ಆಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಎ, ತೇಜ್ ಚಂದ್. ಬ್ಯಾಂಕ್ ಉದ್ಯೋಗಿಗಳ ಕುಟುಂಬ ಪಿಂಚಣಿಯನ್ನು ಹೆಚ್ಚಿಸಿದ ಕೊನೆಯ ಸಂಬಳದ ಶೇಕಡ ಎಷ್ಟಕ್ಕೆ ಭಾರತ ಸರ್ಕಾರವು ಅನುಮೋದನೆ ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 30%. ಮಹಿಳಾ ಉದ್ಯಮಶೀಲತೆ ವೇದಿಕೆ ವೆಬ್ ನೆಕ್ಸ್ಟ್ ಅನ್ನು ಯಾವ ನೀತಿ ಆಯೋಗವು ಯಾವ ಕಂಪನಿಯ ಸಹಭಾಗಿತ್ವದಲ್ಲಿ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಸ್ಕೋ. ಹಣಕಾಸು ಸಚಿವಾಲಯವು 2021-22ಕ್ಕೆ ವರ್ಧಿತ ಪ್ರವೇಶ ಮತ್ತು ಸೇವಾ ಶ್ರೇಷ್ಠತೆ ಈಸ್ 4.0 ಅನ್ನು ಸೂಚಿಸಿದೆ. ಈಸ್ನ ಇತ್ತೀಚಿನ ಆವೃತ್ತಿಯ ಥೀಮ್ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಟೆಕ್ನಾಲಜಿ ಎನಬಲ್ಡ್ ಸಿಂಪ್ಲಿಫೈಡ್ ಅಂಡ್ ಕೊಲಾಬರೇಟಿವ್ ಬ್ಯಾಂಕಿಂಗ್. ಆರ್ಬಿಐ ಇತ್ತೀಚೆಗೆ ಶ್ರೇಣಿ 1 ಮತ್ತು ಶ್ರೇಣಿ 2 ಕೇಂದ್ರಗಳಿಂದ ಯಾವ ಯೋಜನೆಯ ಫಲಾನುಭವಿಗಳನ್ನು ಪಿಐಡಿಎಫ್ ಯೋಜನೆಯಡಿ ಸೇರಿಸಲು ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಪಿಎಂ ಸ್ವನಿಧಿ ಸ್ಕೀಮ್. ಈ ಸುಧಾರಣಾ ಸೂಚ್ಯಂಕ ಪ್ರಶಸ್ತಿ 2021 ಯಾವ ಬ್ಯಾಂಕ್ ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅಕ್ಸಲರೇಟಿಂಗ್ ಇಂಡಿಯಾ 7 ಇಯರ್ಸ್ ಆಫ್ ಮೋದಿ ಗವರ್ಮೆಂಟ್ ಪುಸ್ತಕದ ಲೇಖಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಕೆಜೆ ಅಲ್ಫೋನ್ಸ್. ಪೂರ್ವ ಸಿಕ್ಕಿಂ ಈಶಾನ್ಯ ಪ್ರದೇಶ ಜಿಲ್ಲಾ ಎಸ್ಡಿಜಿ ಸೂಚ್ಯಂಕ 2021-22ರಲ್ಲಿ ಅಗ್ರಸ್ಥಾನದಲ್ಲಿದೆ. ಈ ಸೂಚಿಯನ್ನು ಆರಂಭಿಸಿದ್ದು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ದಿಯೆವೊ. ನೀತಿ ಆಯೋಗ್, ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಅಂಡ್ UNDP ಇವು ಮೂರು ಕೂಡ ಈಶಾನ್ಯ ಪ್ರದೇಶ ಜಿಲ್ಲಾ ಎಸ್ಡಿಜಿಯನ್ನು ಆರಂಭಿಸಿವೆ. ಜವಳಿ ಸಚಿವಾಲಯವು ದೇಹದ ಅಳತೆಗಳ ಆಧಾರದ ಮೇಲೆ ಭಾರತೀಯ ಗಾತ್ರದ ಚಾರ್ಟ್ ಅನ್ನು ಇಂಡಿಯಾ ಸೈಜ್ ಅಭಿವೃದ್ಧಿಪಡಿಸಲು ಯಾವ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಥವಾ NIFT ನ್ಯೂ ದೆಹಲಿ. SVEEP ಸಮಾಲೋಚನಾ ಕಾರ್ಯಾಗಾರವನ್ನು ಇತ್ತೀಚೆಗೆ ಯಾವ ಸಂಸ್ಥೆಯು ಆಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ದೆಹಲಿ ಸರ್ಕಾರವು ತನ್ನ ದೇಶ್ ಕೆ ಮೆಂಟರ್ಸ್ ಕಾರ್ಯಕ್ರಮದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸೋನು ಸೂದ್. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಆಗಸ್ಟ್ 28, 2021ರಂದು ಎಷ್ಟು ವರ್ಷಗಳ ಯಶಸ್ವಿ ಅನುಷ್ಠಾನವನ್ನು ಪೂರ್ಣಗೊಳಿಸಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ, 7.
ಪುಣೆಯಲ್ಲಿರುವ ಆರ್ಮಿ ಸ್ಪೋರ್ಟ್ಸ್ ಇನ್ಸ್ಟಿಟ್ಯೂಟ್ ಅನ್ನು ಇತ್ತೀಚೆಗೆ ಯಾವ ಕ್ರೀಡಾ ವ್ಯಕ್ತಿತ್ವದ ನಂತರ ಮರುನಾಮಕರಣ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ನೀರಜ್ ಚೋಪ್ರಾ. ಬ್ರಿಕ್ಸ್ ಕೃಷಿ ಸಂಶೋಧನಾ ವೇದಿಕೆ ಯಾವ ಸ್ಥಳದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂ ದೆಹಲಿ. ಯಾವ ಸಂಸ್ಥೆಯಿಂದ ಆನಂದ ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡಲಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಲ್ಐಸಿ. ಬೆಲ್ಜಿಯನ್ ಗ್ರ್ಯಾಂಡ್ ಪ್ರಿಕ್ಸ್ 2021 ಅನ್ನು ಯಾವ ಆಟಗಾರ ಗೆದ್ದಿದ್ದಾನೆ? ಸರಿಯಾದ ಉತ್ತರ ಆಪ್ಷನ್ ಸಿ ಮ್ಯಾಕ್ಸ್ ವೆಸ್ಟರ್ಪೆನ್. ನೇರ ತೆರಿಗೆ ವಿವಾದ ಪರಿಹಾರ ಯೋಜನೆ ವಿವಸ್ಥೆ ವಿಶ್ವಾಸ ಅಡಿಯಲ್ಲಿ ಪಾವತಿ ಮಾಡಲು ಹೊಸ ಗಡುವೇನು? ಸರಿಯಾದ ಉತ್ತರ ಆಪ್ಷನ್ ಡಿ ಸೆಪ್ಟೆಂಬರ್ 30, 2021. 2020 ಟೋಕಿಯೋ ಪ್ಯಾರಾಲಿಂಪಿಕ್ಸ್ ನಲ್ಲಿ ಭಾವಿನಾ ಬೆನ್ ಪಟೇಲ್ ಭಾರತಕ್ಕೆ ಬೆಳ್ಳಿ ಪದಕವನ್ನು ಯಾವ ಆಟದಲ್ಲಿ ಪಡೆದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಟೇಬಲ್ ಟೆನಿಸ್. ಇತ್ತೀಚೆಗೆ ವಿಶ್ವದ ಅತ್ಯುನ್ನತ ಚಲನಚಿತ್ರ ಥಿಯೇಟರ್ ಅನ್ನು ಯಾವ ಸ್ಥಳವು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಲಡಾಕ್. 2021 ಬಾರ್ಸಿಲೋನಾ ಓಪನ್ ಚೆಸ್ ಪಂದ್ಯಾವಳಿ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಅನ್ನು ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ಬಿ ಸೇತುರಾಮನ್. ಜಲಿಯನ್ ವಾಲಾಬಾಗ ಸ್ಮಾರಕನ ನವೀಕರಿಸಿದ ಸಂಕೀರ್ಣವನ್ನು ಪ್ರಧಾನಿ ಮೋದಿ ಇತ್ತೀಚೆಗೆ ದೇಶಕ್ಕೆ ಸಮರ್ಪಿಸಿದರು. ಈ ಸ್ಮಾರಕವು ಯಾವ ನಗರದಲ್ಲಿ ನೆಲೆಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಅಮೃತಸರ. ರಾಷ್ಟ್ರೀಯ ಭದ್ರತಾ ಪಡೆ ಇತ್ತೀಚೆಗೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಮತ್ತು ರಾಷ್ಟ್ರ ರಾಜಧಾನಿ ಪ್ರದೇಶದ ಅನೇಕ ನಗರಗಳಲ್ಲಿ ಭಯೋತ್ಪಾದನೆ ನಿಗ್ರಹ ಅಭ್ಯಾಸವನ್ನು ನಡೆಸಿತು. ಈ ವಾರ್ಷಿಕ ಡ್ರಿಲ್ಗೆ ನೀಡಲಾದ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ ಗಾಂಧಿ. ಸ್ಪೋರ್ಟ್ಸ್ ಮಿನಿಸ್ಟರ್ ಅನುರಾಗ್ ಠಾಕೂರ್ ಅವರು ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ಆಗಸ್ಟ್ 29, 2021 ಫಿಟ್ ಇಂಡಿಯಾ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದರು. ಈ ಉಡಾವಣೆಯು ಫಿಟ್ ಇಂಡಿಯಾ ಚಳುವಳಿಯ ಎಷ್ಟು ವರ್ಷಗಳ ಅನುಷ್ಠಾನವನ್ನು ಸೂಚಿಸಿತು? ಸರಿಯಾದ ಉತ್ತರ ಆಪ್ಷನ್ ಎ 2 ವರ್ಷಗಳ ಅನುಷ್ಠಾನವನ್ನು ಸೂಚಿಸಿತು. ಲಾಸ್ಟ್ ಕ್ವಶನ್. ಟೋಕಿಯೋ ಪ್ಯಾರಾಲಿಂಪಿಕ್ಸ್ 2020 ನಡೆದ ಸ್ಪರ್ಧೆಯಲ್ಲಿ ಭಾರತೀಯ ಪ್ಯಾರಾ ಅಥ್ಲೀಟ್ ನಿಶಾತ್ ಕುಮಾರ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಯಾವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೈ ಜಂಪ್.